ನಮಸ್ಕಾರ ಸ್ನೇಹಿತರೆ. ಒಮ್ಮೊಮ್ಮೆ ನಾವು ಅತಿ ಮುಖ್ಯವಾದ ಕೆಲಸದ ಮೇರೆಗೆ ಹೊರಗಡೆ ಹೋಗುತ್ತೇವೆ. ಅಂತಹ ಸಂದರ್ಭದಲ್ಲಿ ಆ ಕೆಲಸ ಆಗುವಂತಿದ್ದರೆ ಇಂತಹ ಘಟನೆಗಳು ನಡೆಯುತ್ತವೆ. ಆಗುವುದಾದರೆ ಆಗುವಂತಹ ಶುಭ ಶಕುನಗಳು, ಆಗದಿದ್ದರೆ ಆಗುವುದಿಲ್ಲ ಎಂದು ಕೆಲವು ಅಶುಭ ಶಕುನಗಳು ನಮಗೆ ಸಿಗುತ್ತವೆ. ನಾವು ಅದನ್ನ ತಿಳಿಯಬೇಕು ಅಷ್ಟೆ. ಅದೇ ರೀತಿ ನಮಗೆ ಬೀಳುವ ಕನಸುಗಳು ಆಕರ್ಷಕವಾಗಿರುತ್ತವೆ. ಪ್ರತಿದಿನ ನಾವು ಒಂದಲ್ಲ ಒಂದು ವಿಚಾರದ ಕುರಿತು ಕನಸು ಕಾಣುತ್ತಲೇ ಇರುತ್ತೇವೆ. ಆ ಹಲವಾರು ಕನಸುಗಳ ಪೈಕಿ ಕೆಲವೊಂದು ನಮ್ಮ ಪಾಲಿಗೆ ಅರ್ಥಪೂರ್ಣವಾಗಿದ್ದರೆ ಇನ್ನುಳಿದ ಕನಸು ನಮಗೆ ಅಶುಭವನ್ನ ನೀಡುತ್ತವೆ. ಹಾಗಾದರೆ ಅಂತಹ ಘಟನೆಗಳು ಯಾವುವು ಎನ್ನುವುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ವೇಳೆ ನಮ್ಮ ಕನಸಿನಲ್ಲಿ ಯಾವುದಾದರೂ ವಾದ ವಿವಾದಗಳು ನಡೆಯುತ್ತಿದ್ದರೆ ಹಾಗೂ ಅಲ್ಲಿ ಯಾರಾದರೂ ನಿಮ್ಮನ್ನ ನಿರಪರಾಧಿ ಎಂದು ಹೇಳಿದರೆ ಅದು ನಿಮಗೆ ಅಪಾರವಾದ ಧನ ಸಂಪತ್ತನ್ನ ನೀಡುತ್ತದೆ ಎನ್ನುವುದರ ಸೂಚನೆಯಾಗಿರುತ್ತದೆ. ಇನ್ನು ಶಕುನ ಶಾಸ್ತ್ರದ ಪ್ರಕಾರ ನೀವು ಯಾವುದೋ ಕೆಲಸದ ಹೊರತಾಗಿ ಹೊರಗಡೆ ಹೋಗುತ್ತಿದ್ದರೆ ಅದೇ ಸಮಯಕ್ಕೆ ಸರಿಯಾಗಿ ನೀವು ಹೋಗುವ ದಾರಿಗೆ ಎಡದಿಂದ ಬಲಕ್ಕೆ ಹಾವು ಹೋದರೆ ಅದನ್ನು ಅಶುಭವೆಂದು ಹೇಳಲಾಗುತ್ತೆ. ಇದರಿಂದ ನಿಮ್ಮ ಮೇಲೆ ಶತ್ರುಗಳ ವಕ್ರದೃಷ್ಟಿ ಬಿದ್ದಿದೆ ಎನ್ನುವುದನ್ನು ಸೂಚಿಸುತ್ತದೆ. ನೀವು ಹೋಗಬೇಕಾದ ಕೆಲಸವನ್ನು ನೀವು ಸ್ಥಗಿತಗೊಳಿಸುವುದು ಉತ್ತಮವಾಗಿರುತ್ತದೆ. ಇನ್ನು ನೀವು ಎಲ್ಲಿಗಾದರೂ ಹೊರಟಿರುವಾಗ ನಿಮ್ಮ ದಾರಿಗೆ ಹಸುಗಳು ಅಡ್ಡ ಹಾಕಿದರೆ ನೀವು ಸ್ವಲ್ಪ ಸಮಯ ಅಲ್ಲೇ ನಿಲ್ಲಬೇಕು. ಹಸುವಿನ ಹಿಂಡು ನಿಮ್ಮ ದಾರಿಗೆ ಅಡ್ಡ ಬಂದು ನಿಂತರೆ ಅದನ್ನ ಶುಭವೆಂದು ಹೇಳಲಾಗುತ್ತೆ. ಅದು ನಿಮ್ಮನ್ನ ಬಿಕ್ಕಟ್ಟಿನಿಂದ ರಕ್ಷಿಸುತ್ತದೆ ಎನ್ನುವುದರ ಸೂಚನೆಯಾಗಿರುತ್ತದೆ. ಅದೇ ರೀತಿ ನಿಮ್ಮ ದಾರಿಗೆ ಹಸುವಿನ ಹಿಂಡು ನಿಂತು ಅಳುವಂತೆ ಕೂಗಿದರೆ ಅದು ನಿಮ್ಮ ಪ್ರಯಾಣವು ಶುಭವಲ್ಲ ಎನ್ನುವುದರ ಸೂಚನೆಯಾಗಿರುತ್ತದೆ. ಪ್ರಯಾಣದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಅದೇ ರೀತಿ ನೀವು ಎಲ್ಲಿಗಾದರೂ ಹೊರಟಿರುವಾಗ ಕಾಗೆಯೊಂದು ನಿಮ್ಮ ತಲೆಯನ್ನು ಮುಟ್ಟಿದರೆ ತಕ್ಷಣವೇ ನೀವು ಇದರಿಂದ ಜಾಗರೂಕರಾಗಿರಬೇಕು. ಕಾಗೆಯು ನಿಮ್ಮ ತಲೆಯನ್ನು ಮುಟ್ಟಿದರೆ ನೀವು ದೈಹಿಕ ನೋವನ್ನು ಅನುಭವಿಸುವಿರಿ ಎನ್ನುವುದರ ಸೂಚಕವಾಗಿರುತ್ತದೆ. ಅಂದರೆ ನಿಮ್ಮ ದೇಹಕ್ಕೆ ನೋವಾಗಬಹುದು, ಅಪಘಾತವಾಗಬಹುದು, ಇಲ್ಲವೇ ಯಾವುದಾದರಿಂದಲೂ ನಿಮಗೆ ತೊಂದರೆಯಾಗುವುದರ ಸೂಚನೆಯಾಗಿರುತ್ತದೆ. ಹಾಗಾಗಿ ನೀವು ಆ ಪ್ರಯಾಣವನ್ನು ನಿಲ್ಲಿಸುವುದು ಸೂಕ್ತವೆಂದು ಹೇಳಲಾಗುತ್ತೆ. ಇನ್ನು ಶಕುನ ಶಾಸ್ತ್ರದ ಪ್ರಕಾರ ನೀವು ಯಾವುದಾದರೂ ಶುಭ ಕೆಲಸಕ್ಕೆ ಹೊರಟಾಗ ದಾರಿ ಮಧ್ಯೆ ನಾಯಿಗಳು ನಿಂತು ನಿಮ್ಮನ್ನ ಬೆದರಿಸುತ್ತಿದ್ದರೆ, ನಿಮ್ಮನ್ನ ನೋಡಿ ಕೂಗುತ್ತಿದ್ದರೆ ಅದನ್ನ ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಇದರಿಂದ ನೀವು ಮಾಡಲು ಹೊರಟಿರುವ ಕೆಲಸ ಕ್ಷೀಣಿಸಬಹುದು ಅಥವಾ ಆ ಕೆಲಸ ನೆರವೇರದೇ ಇರಬಹುದು ಎನ್ನುವುದರ ಸೂಚಕವಾಗಿರುತ್ತೆ. ಇದು ನಿಮ್ಮ ಪ್ರಯಾಣ ವಿಫಲವಾಗುವುದರ ಸೂಚಕವೂ ಹೌದು. ಅದೇ ರೀತಿ ದಾರಿಯಲ್ಲಿ ನಾವು ಹೋಗುತ್ತಿರುವಾಗ ನಾಯಿಯೊಂದು ನಮ್ಮ ಪಕ್ಕದಲ್ಲಿ ಅಥವಾ ನಮ್ಮ ಮುಂದೆ ಬಂದು ನಿಂತು ಕೊಳೆಯಾದ ಮೈಯನ್ನ ಕೊಡವಿದರೆ ಇದರಿಂದ ನೀವು ಸಾಕಷ್ಟು ಅಶುಭ ಘಟನೆಗಳನ್ನು ಅನುಭವಿಸಬೇಕಾದೀತು ಎನ್ನುವುದರ ಸೂಚನೆಯಾಗಿರುತ್ತೆ. ಮುಂಬರುವ ದಿನಗಳು ನಿಮಗೆ ಅತ್ಯಂತ ಕಷ್ಟಕರವಾದ ದಿನವಾಗಿರುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ. ಮುಂದಿನ ಸೂಚನೆಯನ್ನು ನೋಡುವುದಾದರೆ, ದಾರಿಯಲ್ಲಿ ಹೋಗಬೇಕಾದರೆ ಆಕಸ್ಮಿಕವಾಗಿ ಮುಂಗುಸಿ ಅಡ್ಡ ಬಂದರೆ ಅಥವಾ ನಿಮ್ಮ ಕಣ್ಣಿಗೆ ಬಿದ್ದರೆ ಇದು ಶುಭ ಸಂಕೇತವಾಗಿರುತ್ತದೆ. ಈ ಪ್ರಾಣಿ ನಿಮ್ಮ ಕಣ್ಣಿಗೆ ಬಿದ್ದರೆ ಧನ ಸಂಪತ್ತಿನ ಲಾಭವಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ. ಮುಂಗುಸಿ ಕಂಡ 7 ರಿಂದ 8 ದಿನದ ಒಳಗೆ ನಿಮಗೆ ಧನ ಸಂಪತ್ತು ದೊರೆಯುತ್ತದೆ ಎನ್ನುವುದರ ಸೂಚಕವೂ ಹೌದು. ಇದರ ಜೊತೆಗೆ ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದರೆ ಮುಂಗುಸಿ ನಿಮ್ಮ ಕಣ್ಣಿಗೆ ಬಿದ್ದರೆ ಆ ಕೆಲಸ ಯಶಸ್ವಿಯಾಗುತ್ತದೆ ಎನ್ನುವುದರ ಸೂಚನೆಯೂ ಹೌದು. ಹಿಂದೂ ಜ್ಯೋತಿಷ್ಯದ ಪ್ರಕಾರ ವ್ಯಕ್ತಿಯೋರ್ವ ತನ್ನ ಕನಸಿನಲ್ಲಿ ಮುಂಗುಸಿಯನ್ನು ಕಂಡರೆ ಅದನ್ನು ಶುಭ ಶಕುನವೆಂದು ಹೇಳಲಾಗುತ್ತೆ. ಇದರ ಅರ್ಥವೇನೆಂದರೆ, ವ್ಯಕ್ತಿಯ ಕನಸಿನಲ್ಲಿ ಮುಂಗುಸಿ ಕಂಡು ಬಂದಲ್ಲಿ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಅಪಾರವಾದ ಸಂಪತ್ತನ್ನು ಪಡೆಯುತ್ತಾನೆ ಎನ್ನುವುದರ ಸೂಚಕವಾಗಿರುತ್ತೆ. ಈ ಕನಸಿನಲ್ಲಿ ಮತ್ತೊಂದು ಅರ್ಥವನ್ನು ನೋಡುವುದಾದರೆ, ಇದುವರೆಗೂ ಹಾಗೆಯೇ ಉಳಿದುಕೊಂಡಿರುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣುವಂತಹ ದಿನವಾಗಿರುತ್ತದೆ ಎನ್ನುವುದರ ಸೂಚಕವೂ ಹೌದು. ಇನ್ನು ನೀವು ಹೋಗುತ್ತಿರುವ ಮಾರ್ಗದಲ್ಲಿ ಹಂದಿ ಒಂದು ಹಾದು ಹೋದರೆ ಅಶುಭ ಶಕುನವೆಂದು ಹೇಳಲಾಗುತ್ತೆ. ಇದರಿಂದ ನೀವು ಹೋಗುತ್ತಿರುವಂತಹ ಕೆಲಸಗಳು ನೆರವೇರುವುದಿಲ್ಲ. ಹಾಗಾಗಿ ಈ ಸೂಚನೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ನಿಮ್ಮ ಪ್ರಯಾಣವನ್ನು ಮಾಡಬಹುದು. ಎಸ್ ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.